ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ರೋಡ್ ಸೇಫ್ಟಿ, ಡ್ರೈವಿಂಗ್ ಸೇಫ್ಟಿ, ಆಮೇಲೆ ಹೆಲ್ಮೆಟ್ ಬಗ್ಗೆ, ಈ ಮೂರು ಬಗ್ಗೆ ಮಾತಾಡ್ತೀನಿ. ಇದಕ್ಕಿಂತ ಮುಂಚೆ ನಮ್ಮ ಚಾನಲ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ, ಹಾಗೂ ಕೆಳಗಡೆ ಬರುವ ಕಲರ್ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ನೋಡಿದ ಹಾಗೆ ತುಂಬ ಜನ ವೆಹಿಕಲ್ ಡಾಕ್ಯುಮೆಂಟ್ನ ಇಟ್ಕೊಳ್ಳೋದೇ ಇಲ್ಲ. ಇನ್ನು ಕೆಲವರು ಪೊಲೀಸ್ ಹಿಡಿತಾರೆ, ಆರ್ ಟಿ ಒದವ್ರು ಹಿಡಿತಾರೆ ಅಂತ ಇಟ್ಕೊಂಡಿರ್ತಾರೆ. ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ಡಾಕ್ಯುಮೆಂಟು ಪ್ರತಿಯೊಬ್ಬರೂ ಮಾಡ್ಕೊಳ್ಳಿ. ವೆಹಿಕಲಿಂದ ಟೂ ವೀಲರ್ ಅಥವಾ ಫೋರ್ ವೀಲರ್ದಾಗಲಿ ಡಾಕ್ಯುಮೆಂಟ್ ಮಾಡ್ಕೊಳ್ಳೋದ್ರೆ ನಿಮಗೇನು ಪ್ರಾಬ್ಲಮ್ ಆಗಲ್ಲ, ನಿಮ್ಗೆ ಲಾಸ್ ಆಗಲ್ಲ. ಈಗ ಹೆಲ್ಮೆಟ್ ಯೂಸ್ ಮಾಡಿಲ್ಲ ಅಂದರೆ 500 ರುಪೀಸ್ ಫೈನ್ ಇದೆ. ಸಿಗ್ನಲ್ ಜಂಪ್ ಮಾಡಿದರೆ ಫೈನ್ ಇದೆ, ಪ್ರತಿಯೊಂದಕ್ಕೂ ಫೈನ್ ಇದೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರೂ ಡಾಕ್ಯುಮೆಂಟ್ ಇಟ್ಕೊಳ್ಳಿ, ಪೊಲೀಸ್ ಹಿಡಿತಾರೆ ಅಂತ ಇಟ್ಕೋಬೇಡಿ. ಇನ್ನು ನಾನು ನೋಡ್ತಾ ಇರೋ ಹಾಗೆ 50% ಜನ ಸ್ಟೂಡೆಂಟು ಹೆಲ್ಮೆಟ್ ಹಾಕ್ಕೊಳ್ಳಲ್ಲ, ಯಾಕಂದರೆ ಅವ್ರ ಸ್ಟೈಲ್ ಹಾಳಾಗುತ್ತೆ ಅಂತ. ನಾನು ಸ್ಟೂಡೆಂಟ್ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ಹೆಲ್ಮೆಟ್ ಪ್ರತಿಯೊಬ್ಬರು ಕಡ್ಡಾಯವಾಗಿ ಯೂಸ್ ಮಾಡಿ. ಹೆಲ್ಮೆಟ್ ಯೂಸ್ ಮಾಡೋದ್ರಿಂದ ಎಷ್ಟು ಬೆನಿಫಿಟ್ ಅಂದರೆ, ಈಗ ನೀವು ಮೇನ್ ರೋಡಲ್ಲೇ ಹೈವೇಲಿ ಹೋಗ್ತಾ ಇರುವಾಗ ನಿಮ್ಮಿಂದ ದೊಡ್ಡ ವೆಹಿಕಲ್, ಲಾರಿ ಆಗಲಿ ಬಸ್ ಆಗಲಿ, ಸಡನ್ ಸೈಡಲ್ಲಿ ಹೋಗುವಾಗ ಲೈಟಾಗಿ ಟಚ್ ಆಯ್ತು ಅಂದರೂ ನೀವು ರೋಡಲ್ಲಿ ಬಿದ್ದರೇ, ಹೆಲ್ಮೆಟ್ ಇದ್ದಾಗ ಸಣ್ಣ ಪುಟ್ಟ ಇಂಜುರಿ ಆಗಿ ನಿಮಗೇನೋ ತುಂಬ ಮೇಜರ್ ಆ್ಯಕ್ಸಿಡೆಂಟ್ ಆಗೋದು ಅವಾಯ್ಡ್ ಆಗುತ್ತೆ. ಅದೇ ಹೆಲ್ಮೆಟ್ ಇಲ್ಲ ಅಂದರೆ ಡೆತ್ ಆಗೋದು, ಇನ್ನೊಂದಾಗೋದು, ಮೇಜರ್ ಆ್ಯಕ್ಸಿಡೆಂಟ್ ಆಗೋದು, ಏನೋ ಅವಾಯ್ಡ್ ಮಾಡ್ಕೋಬೋದು. ಆಮೇಲೆ ಇನ್ಶೂರೆನ್ಸ್ ಬಗ್ಗೆ ಮಾತಾಡೋದಾದರೆ, ಇನ್ಶೂರೆನ್ಸ್ ಮಾಡುವಾಗ ತುಂಬ ಜನ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ, ಹೈವೇಲಿ ಹೋಗುವಾಗ ಅಥವಾ ಇನ್ನೆಲ್ಲೋ ಹೋಗುವಾಗ ಚಿಕ್ಕಪುಟ್ಟ ಆ್ಯಕ್ಸಿಡೆಂಟ್ ಆದಾಗ ನಿಮ್ಮ ಅಪೋಸಿಟ್ ಪಾರ್ಟಿಯವರು ಅವ್ರ ಗಾಡಿ ತುಂಬ ಏಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಆವಾಗ ಅವ್ರು ಏನು ಮಾಡ್ತಾರೆ, ಏ ನನ್ನ ಗಾಡಿಗೆ ಇಷ್ಟ ಆಗಿದೆಪ್ಪ, ಏಟು ಇಷ್ಟು ಡ್ಯಾಮೇಜ್ ಆಗಿದೆ, ನೀನೇ ಬಂದು ಟಚ್ ಮಾಡಿದ್ದೆ ಅಥವಾ ನಾನು ಬಂದು ಟಚ್ ಮಾಡಿ, ಈ ಥರ ವಾದ ನಡೀತದೆ. ಆವಾಗ ನಿಮ್ಮ ಕೈಯಲ್ಲಿ ಇನ್ಶೂರೆನ್ಸ್ ಇದ್ದರೆ ನೀವು ಅವ್ರಿಗೆ ಹೇಳ್ಬೋದು, ಏನಂತ, ನಾನು ಇನ್ಶೂರೆನ್ಸಲ್ಲಿ ನಿಮ್ಮ ಗಾಡಿ ರೆಡಿ ಮಾಡಿಸ್ಕೊಡ್ತೀನಿ ಅಥವಾ ಇನ್ಶೂರೆನ್ಸ್ ಅಮೌಂಟಲ್ಲಿ ಕ್ಲೈಮ್ ಮಾಡಿಕೊಡ್ತೀನಿ ಅಂತ ನೀವು ಅವರಿಗೆ ಚಾಲೆಂಜ್ ಮಾಡ್ಬೋದು. ಅದೇ ನೀವು ಇನ್ಶೂರೆನ್ಸ್ ಮಾಡದೇ ಇದ್ದಲ್ಲಿ, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿದರೆ ನೀವೇನಾಗುತ್ತೆ, ಇನ್ಶೂರೆನ್ಸ್ ಕ್ಲೈಮ್ ಮಾಡೋಕ್ಕಾಗಲ್ಲ. ಆವಾಗ ನೀವು ಸ್ಪಾಟಲ್ಲಿ ಅವ್ರಿಗೆ ಕೈಯಿಂದ ಅಮೌಂಟ್ ಕೊಡಬೇಕಾಗುತ್ತೆ. ಅದೇ ನೀವು ಇನ್ಶೂರೆನ್ಸ್ ಮಾಡ್ಕೊಂಡಿದ್ರೆ ಇಷ್ಟು ಬೆನಿಫಿಟ್ ಆಗುತ್ತೆ. ನೀವು ಆವಾಗ ಏನು ಮಾಡ್ತೀರಿ, ಇನ್ಶೂರೆನ್ಸ್ ಮಾಡೋ ಟೈಮಲ್ಲಿ ಅಯ್ಯೋ 30,000, 20,000 ಕೊಡಬೇಕಾ ಅಥವಾ 50,000 ಪೇ ಮಾಡಬೇಕಾ ಇನ್ಶೂರೆನ್ಸ್ಗೆ, ಬೇಡ ಥರ್ಡ್ ಪಾರ್ಟಿ ಮಾಡೋಣ ಅಂದ್ಕೊತೀವಿ, ಥರ್ಡ್ ಪಾರ್ಟಿ ಮಾಡೋದಂತ ಈ ಥರ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಇನ್ಶೂರೆನ್ಸ್ ಫಸ್ಟ್ ಪಾರ್ಟಿ ಮಾಡಿಕೊಳ್ಳಿ, ಇದರಿಂದ ನಿಮಗೆ ಲಾಭ. ನೀವು ಮಾಡೋ ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಅಯ್ಯೋ ಅಮೌಂಟ್ ಹಾಕಬೇಕಲ್ಲ ಅಂತ. ಅದೇ ನಿಮಗೆ ಗೊತ್ತಾಗಲ್ಲ ಯಾರ ಹಣೆಬರದಲ್ಲಿ ಏನಿರುತ್ತೆ ಅಂತ. ನಮ್ಮ ಹಣೆಬರ ಚೆನ್ನಾಗಿದೆ, ಆ್ಯಕ್ಸಿಡೆಂಟ್ ಆಗಿ ಅಥವಾ ಇನ್ನೊಂದು ಏನೂ ಆಗಿಲ್ಲ ಅಂದರೆ ಏನು ಮಾಡೋಕ್ಕಲ್ಲ, ವಿಧಿ ಅಮೌಂಟು ಇನ್ಶೂರೆನ್ಸ್ ಅಮೌಂಟ್ ಹಾಗೆ ಇರುತ್ತೆ. ಅದೇ ನೀವು ವಿಧಿ ಸರಿ ಇಲ್ಲ ಅಂದಾಗ, ಏನೋ ರೋಡಲ್ಲಿ ಏನೋ ಆದಾಗ ಬೈ ಚಾನ್ಸ್, ಆವಾಗ ಇನ್ಶೂರೆನ್ಸ್ ತುಂಬ ಯೂಸ್ಫುಲ್ ಆಗುತ್ತೆ. ನಾನು ಹತ್ರ ಕೇಳ್ಕೊಳ್ಳೋದಷ್ಟೇ, ಗಾಡಿ ಡಾಕ್ಯುಮೆಂಟ್ ಪ್ರತಿಯೊಬ್ಬರು ಕರೆಕ್ಟಾಗಿ ಇಟ್ಕೊಳ್ಳಿ. ಎಮಿಷನ್ ಟೆಸ್ಟಿಂದ ಹಿಡಿದು, ಇನ್ಶೂರೆನ್ಸಿಂದ ಹಿಡಿದು, LLR DLR ಹಿಡಿದು, ಪ್ರತಿಯೊಂದು ಡಾಕ್ಯುಮೆಂಟ್ ಕರೆಕ್ಟಾಗಿ ಇಟ್ಕೊಳ್ಳಿ. ಪೊಲೀಸ್ ಹಿಡಿತಾರೆ ಅಂತ ಯಾವುದೇ ಡಾಕ್ಯುಮೆಂಟ್ ಇಟ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಲೈಫ್ನ ಸೇವ್ ಮಾಡ್ಕೊಳಕ್ಕೆ ನೀವು ಇಟ್ಕೊಳ್ಳಿ. ಆಮೇಲೆ ಡ್ರೈವಿಂಗ್ ಮಾಡುವಾಗ ಸೀಟ್ ಬೆಲ್ಟ್ ಆಗಲಿ, ರೈಟ್ ಲೆಫ್ಟ್ ನೋಡೋದಾಗಲಿ, ಸಿಗ್ನಲ್ ಜಂಪ್ ಮಾಡೋದಾಗಲಿ ಮಾಡಬೇಡಿ. ಆಮೇಲೆ ತುಂಬ ಇಂಪಾರ್ಟೆಂಟ್ ಆದರೆ, 18 ವರ್ಷದ ವಯಸ್ಸಿನ ಒಳಗಡೆ ಯುವಕರಾಗಲಿ ಯುವತಿಯರಾಗಲಿ ಡ್ರೈವಿಂಗ್ ಮಾಡೋಕ್ಕೆ ಹೋಗಬೇಡಿ. 18 ವರ್ಷದ ಆದಮೇಲೇ ನೀವು LLR ಮಾಡಿ, DL ಮಾಡಿ, ಡ್ರೈವಿಂಗ್ ಬಗ್ಗೆ ಚೆನ್ನಾಗಿ ನಾಲೆಜ್ ಇಂಪ್ರೂವ್ ಮಾಡಿಕೊಂಡೇ ವೆಹಿಕಲ್ ಓಡಿಸೋಕ್ಕೆ ಕಲೀರಿ. ಯಾಕಂದರೆ ಇದರಿಂದಾಗಿ ನೀವು ಅರ್ಧಂಬರ್ಧ ವೆಹಿಕಲ್ ಡ್ರೈವಿಂಗ್ ಕಲ್ತ್ಕೊಂಡು ರೋಡಲ್ಲಿ ಹೋದಾಗ ನಿಮಗಿಂತ ಸೀನಿಯರ್ಸ್ಗಳಿಗೆ ಅವರಿಗೆ ತೊಂದರೆ ಆಗುತ್ತೆ. ನೀವು ಟಚ್ ಮಾಡೋಕ್ಕೆ ಹೋಗಿ ಅವ್ರಿಗೆ ತೊಂದರೆ ಪ್ರಾಬ್ಲಮ್ ಆಗಿ ಅಥವಾ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದಷ್ಟೇ, ಕರೆಕ್ಟಾಗಿ ಡ್ರೈವಿಂಗ್ ಕಲ್ತ್ಕೊಂಡು ರೋಡಲ್ಲಿ ಗಾಡಿ ಓಡಿಸಿ. ಧನ್ಯವಾದಗಳು.